ಬಗೆದಷ್ಟು ಬಯಲಾಗ್ತಾ ಇದೆ ಬಿಜೆಪಿ ಶಾಸಕನ ಕರ್ಮಕಾಂಡ. ಈಗಾಗಲೇ ಎಫ್ಐಆರ್ ದಾಖಲಾಗಿ 6 ದಿನಗಳು ಕಳೀತಾ ಇದೆ. ಆದರೂ ಕೂಡ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವಿಲ್ಲ. ಇವತ್ತು ಮಾಡಾಳ್ ವಿರೂಪಾಕ್ಷಪ್ಪ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಕೋರ್ಟ್ನಲ್ಲಿಂದು ಮಾಡಾಳ್ ವಿರೂಪಾಕ್ಷಪ್ಪ ಅರ್ಜಿ ವಿಚಾರಣೆ ನಡೀತಾ ಇದೆ. ನ್ಯಾಯಮೂರ್ತಿ ನಟರಾಜನ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ನಿರೀಕ್ಷಣಾ ಜಾಮೀನನ್ನ ಕೋರಿದ್ದ ಅರ್ಜಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಹೈಕೋರ್ಟ್ಗೆ ಅರ್ಜಿಯನ್ನ ಮಾಡಾಳ್ ಪರ ವಕೀಲರು ಸಲ್ಲಿಸಿದ್ರು. 6 ದಿನಗಳಿಂದ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ತಲೆ ಮರೆಸಿಕೊಂಡಿದ್ದಾರೆ. ಎಫ್ಐಆರ್ ದಾಖಲಾಗಿ 6 ದಿನ ಆದರೂ ಕೂಡ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಸುಳಿವಿಲ್ಲ. ಇವರ ಈ ನಾಪತ್ತೆ ಏನಿದೆ ಅದು ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗಾಗಲೇ ಪ್ರಭಾವಿ ನಾಯಕ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಸುಳಿವು ಇಲ್ವಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಜೊತೆಗೆ ಸ್ವತಃ ಪಕ್ಷದವರೇ ಅವರ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂಥ ಡೌಟ್ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಇವತ್ತು ಮಾಡಾಳ್ ವಿರೂಪಾಕ್ಷಪ್ಪ ಅವರ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಹೈಕೋರ್ಟ್ನಲ್ಲಿಂದು ಮಾಡಾಳ್ ವಿರೂಪಾಕ್ಷಪ್ಪ ಅರ್ಜಿ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ನ್ಯಾಯಮೂರ್ತಿ ನಟರಾಜನ್ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ನಿರೀಕ್ಷಣಾ ಜಾಮೀನು ಕೋರಿದ್ದಂಥ ಅರ್ಜಿ ವಿಚಾರಣೆ, ಹೈಕೋರ್ಟ್ಗೆ ಅರ್ಜಿಯನ್ನು ಮಾಡಾಳ್ ಪರ ವಕೀಲರು ಸಲ್ಲಿಸಿದರು. ಈಗ 6 ದಿನಗಳಿಂದ ಶಾಸಕ ಮಾಡಾಳ್ ತಲೆಮರೆಸ್ಕೊಂಡಿದ್ದಾರೆ, ಎಲ್ಲಿದ್ದಾರೆ ಅನ್ನುವ ಸುಳಿವು ಕೂಡ ಸಿಕ್ಕಿಲ್ಲ. ಪೊಲೀಸರು ಅವರ ಪತ್ತೆಗಾಗಿ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವಿಲ್ಲ. ಒಂದು ಕಡೆ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದೆ. ಇದರಿಂದ ಮುಜುಗರಕ್ಕೂ ಕೂಡ ಒಳಗಾಗಿದೆ ಬಿಜೆಪಿ ಪಕ್ಷ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು, ನೇರವಾಗಿ ಜಾಯ್ನ್ ಆಗ್ತಾ ಇದ್ದಾರೆ. ಪುಟ್ಟರಾಜು, ಗಮನಿಸಬೇಕು, 1-2 ದಿನ ಅಲ್ಲ 6 ದಿನ ಆಗಿದೆ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವಿಲ್ಲ. ಇನ್ನು ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೀತಾ ಇದೆ. ಇವತ್ತಿನ ಭವಿಷ್ಯ ಏನಾಗಬಹುದು ಮಾಡಾಳ್ ಅವ್ರದ್ದು? ಎಸ್ ಲೀನಶ್ರೀ, ಏನಂದರೆ ಈಗಾಗಲೇ ಮಾಡಾಳ್ ವಿರೂಪಾಕ್ಷಪ್ಪ ಅವರು ತಲೆಮರೆಸ್ಕೊಂಡಿರ್ತಕ್ಕಂಥದ್ದು ಏನು 5 ದಿನಗಳ ಹಿಂದೆ ಟ್ರ್ಯಾಪ್ ಆಗಿತ್ತು ಅವರ ಮಗನ ಕಚೇರಿಯಲ್ಲಿ, ಅಂದರೆ ಎಮ್ ಸ್ಟುಡಿಯೋದಲ್ಲಿ ಏನು ಟ್ರ್ಯಾಪ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ A1 ಆರೋಪಿಯಾಗಿರ್ತಕ್ಕಂಥದ್ದು ಮಾಡಾಳ್ ವಿರೂಪಾಕ್ಷಪ್ಪ ಅವರು. ಹೀಗಾಗಿ ಅವ್ರಿಗೂ ಸಹ ಎಲ್ಲೊಂದು ರೀತಿಯಲ್ಲಿ ಬಂಧನದ ಭೀತಿಯನ್ನು ಕಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಗನ್ಮ್ಯಾನ್ ಮತ್ತು ತಮ್ಮ ಸರ್ಕಾರಿ ವಾಹನವನ್ನು ಬಿಟ್ಟು ತೆರಳಿರುವಂಥದ್ದು. ಅದೇ ಕಾರಣದಿಂದಾಗಿ ನಿನ್ನೆಯಷ್ಟೇ ಅವರು ಒಂದು ಅರ್ಜಿಯನ್ನು ಹಾಕ್ಕೊಂಡಿರುವಂಥದ್ದು. ಹೈಕೋರ್ಟ್ನಲ್ಲಿ ಒಂದು ನಿರೀಕ್ಷಣಾ ಜಾಮೀನನ್ನು ಕೋರಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಈ ನಿರೀಕ್ಷಣಾ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋಂಥದ್ದನ್ನು ಇವತ್ತಿನ ವಾದ ಮತ್ತು ಪ್ರತಿವಾದಗಳನ್ನು ಆಲಿಸಿದ ನಂತರ ಅಷ್ಟೇ ನಿರ್ಧಾರವನ್ನು ಮಾಡಬೇಕಾಗತ್ತೆ. ನಿನ್ನೆ ವಾದ ಮತ್ತು ಪ್ರತಿವಾದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಅರ್ಜಿದಾರರ ಪರ ವಕೀಲರು ಸಹ ಕೋರ್ಟ್ಗೆ ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳಾದ ಕೆ ನಟರಾಜನ್ ಅವರು ಸಹ ಇಲ್ಲ, ನಾಳೆ ಅರ್ಜಿಯ ವಿಚಾರಣೆಯನ್ನು ಕೈಗೊಳ್ತೀವಿ ಎನ್ನುವಂಥ ಮಾತುಗಳನ್ನು ಹೇಳಿದರು. ಆ ಹಿನ್ನೆಲೆಯಲ್ಲಿ ಇವತ್ತು ಅರ್ಜಿಯ ವಿಚಾರಣೆಗೆ ಹೈಕೋರ್ಟ್ನಲ್ಲಿ ಮುಂದಕ್ಕೆ ಬರಲಿದೆ. ಆ ನಂತರದಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ನಿಜವಾದಂಥ ಭವಿಷ್ಯ ನಿರ್ಧಾರ ಆಗುತ್ತೆ. ಒಂದು ವೇಳೆಯಲ್ಲಿ ಏನಾದರೂ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದ್ದೇ ಆಯಿತು ಅಂತೇಳಿದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಬಂಧನ ಅನಿವಾರ್ಯ ಆಗ್ಬೋದು. ಹಾಗಾಗಿ ನಿರೀಕ್ಷಣಾ ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವಂಥ ಸಹಜ ಕುತೂಹಲ ಎಲ್ಲೆಡೆ ಮನೆ ಮಾಡಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಪ್ರಕರಣದಿಂದ ಇಡೀ ಬಿಜೆಪಿ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಮುಜುಗರ ಉಂಟಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇಸ್ಗೆ ತಮಗೂ ಸಂಬಂಧ ಇಲ್ಲ, ಅವರನ್ನು ಪಕ್ಷದಿಂದ ವಜಾವನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಮಾಹಿತಿಗಳು ಸಹ ಬರ್ತಾ ಇರುವಂಥದ್ದು. ಜೊತೆಗೆ ವರಿಷ್ಠರು ಸಹ ಚಿಂತನೆಯನ್ನು ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಇಡೀ ಪ್ರಕರಣ ಸಾಕಷ್ಟು ಒಂದು ಕುತೂಹಲದ ಕೇಂದ್ರ ಬಿಂದುವನ್ನಂತೂ ಉಂಟು ಮಾಡಿದೆ ಲೀನಷ್ಟೇ.